ಮಾತಿಗೂ ನಿಮ್ಮನ್ನೇ ಟಾರ್ಗೆಟ್ ಮಾಡಿ ಮಾತನಾಡುತ್ತೆ. ಅರ್ಕಾವತಿ ಇಡೀ ನೋಟಿಫಿಕೇಶನ್ ಹಗರಣವನ್ನ ನಾವು ತಾರ್ಕಿಕ ಅಂತ್ಯದವರೆಗೆ ಒಯ್ತೇವೆ. ಸಿದ್ದರಾಮಯ್ಯನವರು ಲೋಕಾಯುಕ್ತನ್ನ ಬಂದ್ ಮಾಡಿರದೇ ಇದ್ರೆ ಅವತ್ತೇ ಜೈಲಿಗೆ ಹೋಗ್ತಿದ್ರು ಅನ್ನುವಂತ ಮಾತನ್ನ ಹೇಳಿರ್ತಕ್ಕಂಥ ಕಟೀಲ್ ಒಬ್ಬ ವಿದೂಷಕ ಇದ್ದಂಗೆ. ಕಟೀಲ್ ಇದಾರಲ್ಲ, ಅವ್ರಿಗೆ ಮೆಚುರಿಟಿ ಇಲ್ಲ ಪಾಪ. ಅವರು ವಿದೂಷಕ ರೀತಿ ಇದ್ದಾಗೆ. ಏ ಈ ಕಡೆ ತಿಳ್ಕೊಳ್ರಿ, ಅದ್ರ ಹೋಗಿ ಸುಮ್ನೆ ನೀವೇ ಗಲಾಟೆ ಮಾಡಿದ್ರೆ ಹೆಂಗೆ? ಜನ ಸುಮ್ಮನೆ ಕೈ ಮುಗುತ್ತೇವೆ. ಈಗ ನಮ್ಮ ಸರ್ಕಾರ ಹೋಗಿ ಎಷ್ಟು ದಿನ ಆಯ್ತು? ಈಗ ಅಧಿಕಾರದಲ್ಲಿರೋರು ಯಾರು? 3 ವರ್ಷಗಳಿಂದ ಯಾರೇ ಅಧಿಕಾರದಲ್ಲಿದ್ದಾರೆ? ನಾವಿದ್ದಾಗ 5 ವರ್ಷ ವಿರೋಧ ಪಕ್ಷದಲ್ಲಿದ್ದವ್ರು ಯಾರು? ಹಾಗೆ ಹಾಗೆ ಇವೆಲ್ಲ ರೈಸ್ ಮಾಡ್ಲಿಲ್ಲ, ಕಡುಬು ಸಿಕ್ಕಾಕೊಂಡಿದ್ರ ಬಾಯಿಗೆ. ಈಗ ನಾವು ಇವ್ರ ಮೇಲೆ ಭ್ರಷ್ಟಾಚಾರ ಆರೋಪ ಮಾಡಕ್ ಶುರು ಮಾಡಿದ ಮೇಲೆ, ನಾವು ಹಿಂದಿನ ಸರ್ಕಾರದಲ್ಲಿ ಹಂಗ್ ನಡೆದಿತ್ತು ಹಿಂಗ್ ನಡೆದಿತ್ತು ಅಂತಂದ್ರೆ, ನಾನು ಅದಕ್ಕೆ ಹೇಳಿದೆ 2006 ಇವತ್ತಿನವರಿಗೆ 2000 ಸಮ್ಮಿಶ್ರ ಸರ್ಕಾರ ಇತ್ತು, ಯಡಿಯೂರಪ್ಪ ಕುಮಾರಸ್ವಾಮಿದು. ಆಮೇಲೆ 5 ವರ್ಷ ಇದ್ರು, ಆಮೇಲೆ ಈಗ 3 ವರ್ಷ ಇದ್ದಾರೆ. ನಾವು 5 ವರ್ಷ ಇದ್ದೀವಿ 16 ವರ್ಷಗಳಲ್ಲಿ. 16 ವರ್ಷದ್ದು ತನಿಖೆ ಮಾಡಿಸಿ, ಯಾಕೆ ಭಯ ನಿಮಗೆ? 16 ಇಯರ್ಸ್ದು ತನಿಖೆ ಮಾಡಿಸ್ರಿ, ನಮ್ಮ ಕಾಲದ್ದು ಸೇರಿ. ಸುಮ್ಮನೆ ಜನಗಳಿಗೆ ಜನಗಳ ಅಟೆನ್ಷನ್ನ ಬೇರೆ ಕಡೆ ತಿರುಗಿಸ್ಲಿಕ್ಕೋಸ್ಕರವಾಗಿ ಈ ರೀತಿಯಾದಂಥ ಆಪಾದನೆಗಳನ್ನು ಮಾಡ್ತಾ ಇದ್ದಾರೆ. ನಾನು ಅಸೆಂಬ್ಲಿನಲ್ಲಿ ಹೇಳಿದೆ, ನೋಡಪ್ಪ ಬಸವರಾಜ ಬೊಮ್ಮಾಯಿ ಅವರೇ, ನಿಮ್ಮ ಸರ್ಕಾರ ಇದೆ, ತನಿಖೆ ಮಾಡಿಸ್ರಿ, ಒಂದು ನ್ಯಾಯಾಂಗ ಇದನ್ನು ಮಾಡಿ, ಕಾನ್ಸ್ಟಿಟ್ಯೂಟ್ ಮಾಡಿ, ಜುಡಿಷಿಯಲ್ ಕಮಿಷನ್. 16 ವರ್ಷದ್ದು ತನಿಖೆ ಮಾಡಿಸ್ರಿ, ಅದಕ್ಕೆ ಉತ್ತರ ಇಲ್ಲ.